ಕಿಲೋಮೀಟರ್ ದೂರ ಆಗುತ್ತೆ. ಹಲೋ, ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ಇದೇ ನೋಡಿ, ಕುಲ್ದಾರ ಹಳ್ಳಿ. ಇದು ಜೈಸಲ್ಮೇರಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿರೋ ಒಂದು ಜಾಗ. ಇತಿಹಾಸದ ಕಥೆಯಾಗಿರೋ ಒಂದು ಹಳ್ಳಿ ಇದು. ಇಲ್ಲಿಗ ನಮಗೆ ನೋಡೋಕೆ ಸಿಗೋದು ಖಾಲಿಯಾಗಿರೋ ಊರು, ಬಿದ್ದೋಗಿರೋ ಮನೆಗಳು. ಇದೆಲ್ಲ ಆಗಿದ್ದು ಒಂದೇ ರಾತ್ರಿಲಿ. ಅಂದರೆ ಸುಮಾರು 200 ಮನೆಗಳಿರೋ ಈ ಊರಲ್ಲಿ ತಮ್ಮೆಲ್ಲ ಸಂಪತ್ತು, ಮನೆ ಎಲ್ಲ ಬಿಟ್ಟು ಬರಿಗೈಯಲ್ಲಿ ಒಂದೇ ರಾತ್ರಿಯಲ್ಲಿ ಖಾಲಿ ಮಾಡಿಕೊಂಡು ಹೋಗ್ತಾರೆ. ಅವರು ಎಲ್ಲಿ ಹೋಗಿದ್ದಾರೆ, ಅವರು ಏನಾದರೂ ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಇದ್ರ ಹಿಂದಿರೋ ಇತಿಹಾಸ ಹುಡುಕ್ತಾ ಹೋದರೆ ನಮಗೆ ಸಿಕ್ಕಿದ್ದು ರೋಮಾಂಚಕಾರಿ ಕಥೆಗಳು. ಇಲ್ಲಿ ಪಾಲಿವಾಲ್ ಬ್ರಾಹ್ಮಣರು ವಾಸ ಮಾಡ್ತಾಯಿದ್ರು. ಇವರು ಪಾಲಿ ಅನ್ನೋ ರೀಜನ್ನಿಂದ ವಲಸೆ ಬಂದಿರೋದಕ್ಕೆ ಇವರಿಗೆ ಪಾಲಿವಾಲ್ ಬ್ರಾಹ್ಮಣರು ಅಂತ ಹೆಸರು. ಆಗ ಜೈಸಲ್ಮೇರಲ್ಲಿ ಸಾಲಿಮ್ ಸಿಂಗ್ ಅಂತ ಒಬ್ಬ ಮಂತ್ರಿ ಇದ್ದನಂತೆ. ಅವನು ಒಂದಿನ ಈ ಊರಿಗೆ ಬಂದಾಗ ದೇವಸ್ಥಾನದಲ್ಲಿ ಒಂದು ಹುಡುಗಿ ನೋಡಿ ಅವಳನ್ನ ಇಷ್ಟಪಡ್ತಾನೆ. ಅವ್ರು ಯಾರಿಗೂ ಸಾಲಿಮ್ ಸಿಂಗ್ ಜೊತೆ ಮದುವೆ ಮಾಡಿಕೊಡೋಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಅವರೆಲ್ಲ ಒಂದು ನಿರ್ಧಾರಕ್ಕೆ ಬಂದು ಒಂದೇ ರಾತ್ರಿಯಲ್ಲಿ ಊರನ್ನು ಬಿಟ್ಟು ಹೋಗ್ತಾರೆ. ಒಂದೇ ಒಂದು ರಾತ್ರಿಯಲ್ಲಿ ಸುಮಾರು 84 ಹಳ್ಳಿಗಳು ಮಾಯವಾಗಿ ಹೋಗುತ್ತೆ. ಇದು ಜನರ ಪ್ರಕಾರ ಇರೋ ಒಂದು ಕತೆ, ಅಂದರೆ ಜಾನಪದದ ಕತೆ. ಅದಲ್ಲದೆ ಜನರ ನಂಬಿಕೆ ಪ್ರಕಾರ ಈ ಊರನ್ನು ಬಿಟ್ಟು ಹೋಗಬೇಕಾದ್ರೆ ಪಾಲಿವಾಲ್ ಬ್ರಾಹ್ಮಣರು ಶಾಪ ಕೊಟ್ಟು ಹೋದ್ರಂತೆ. ಈ ಮನೆಗಳಲ್ಲಿ ಇನ್ಯಾರೂ ವಾಸ ಮಾಡಬಾರ್ದು, ಮತ್ತು ಇಲ್ಲಿಂದ ಏನಾದರೂ ತಗೊಂಡೋದ್ರೆ ಅವ್ರಿಗೆ ಯಾರಿಗೂ ಒಳ್ಳೇದಾಗಲ್ಲ ಅಂತ. ಹಾಗಾಗಿ ರಾತ್ರಿ ಹೊತ್ತು ಈ ಹಳ್ಳಿಗಳ ಸುತ್ತಮುತ್ತ ಓಡಾಡೋಕ್ಕೂ ಹೆದರ್ತಾ ಇದ್ರಂತೆ. ಈ ಊರೀಗ ಗೋಸ್ಟ್ ಟೌನ್, ಹಾಂಟೆಡ್ ಹೌಸ್ ಅಂತ ಮನೆ ಮಾತಾಗಿದೆ. ರಾತ್ರಿ ಹೊತ್ತು ವಿಚಿತ್ರವಾದ ಶಬ್ದಗಳನ್ನು ಕೇಳಿದವರು ಕೂಡ ಇದ್ದಾರೆ. ಸೊ ನಾವೀಗ 13ನೇ ಶತಮಾನದ ಮನೆಯೊಳಗೆ ಹೋಗ್ತಾ ಇದ್ದೀವಿ. ಇಲ್ಲಿರೋ ಪ್ರತಿಯೊಂದು ಮನೆಯೂ ಕಲ್ಲಲ್ಲೇ ಕಟ್ಟಿರೋದು. ಈ ಊರಲ್ಲಿ ಸುಮಾರು 200 ಮನೆಗಳಿರ್ಬೋದು ಅಂತ ಒಂದು ಕಡೆ ಉಲ್ಲೇಖ ಇದೆ. ಹಾಗೆ ಇನ್ನೊಂದು ಕಡೆ ASI ಅವರು ಬರೆದಿರೋ ಬೋರ್ಡ್ ಇದೆಯಲ್ಲ, ಅದರಲ್ಲಿ 84 ಹಳ್ಳಿಗಳು ಸೇರಿ ಒಂದು ರೀಜನ್, ಅಂದರೆ ಕುಲ್ದಾರ ಅಂತ ಒಂದು ರೀಜನ್ನು, ಅದರಲ್ಲಿ 84 ಹಳ್ಳಿಗಳು ಸೇರಿ ಕುಲ್ದಾರ ಅಂತ ಹೆಸರಿಟ್ಟಿದ್ರು. ನೋಡಿ ಇಲ್ಲೇ ಹೇಗಿದೆ ಅಂತ, ಎಲ್ಲ ಮನೆಗಳು ಬಿದ್ದೋಗಿದೆ. ಇಲ್ಲಿ ಇವರೆಲ್ಲ ಮತ್ತು ಪ್ರತಿಯೊಂದು ಮನೆಯೂ ಇಲ್ಲಿ 2 ಮಹಡಿ ಮನೆ ಕಟ್ತಾ ಇದ್ರಂತೆ. ಇದು ಹೇಗಿತ್ತು ಅಂದರೆ, ಇಲ್ಲಿ ಇಡೀ ಊರು ಒಂದು ಸಿಸ್ಟಮೆಟಿಕ್ಕಾಗಿ, ಒಂದು ಪ್ಲ್ಯಾನ್ಡ್ ಆಗಿ ಕಟ್ತಾ ಇದ್ರು. ಅಂದರೆ ಹರಪ್ಪ ಮಹಂಜೊದಾರ ಕಾಲದಲ್ಲಿ ಹೇಗಿತ್ತೋ ಅದೇ ರೀತಿ ಒಂದು ಕ್ರಮ, ಮತ್ತು ನೀರಿನ ಹರಿಯೋಕ್ಕೆ ಒಂದು, ಅಂದರೆ ಸಿಮಿಲರ್ ಪ್ಯಾಟರ್ನ್ ರೀತಿಯಲ್ಲಿ ಇವರು ಮನೆ ಕಟ್ತಾ ಇದ್ದರು. ರಸ್ತೆಗಳು ಮತ್ತು ಸಿಸ್ಟಮೆಟಿಕ್ಕಾಗಿ ಅದೇ ರೀತಿ ಇತ್ತು ಅಂತ ಒಂದು ರಿಸರ್ಚಲ್ಲಿ ಇದೆ. ಈಗ ಕಾಣ್ತಾ ಇರೋ ಮನೆಗಳು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ರೀಬಿಲ್ಡ್ ಮಾಡಿರೋ ಮನೆಗಳು. ಇದೇ ನೋಡಿ ಕುಲ್ದಾರ ಮ್ಯಾಪ್, ಹೀಗಿತ್ತು ಅವ್ರ ಲೇಔಟ್ ಪ್ಲ್ಯಾನ್, ಅಲೈನ್ಮೆಂಟ್ ಎಲ್ಲ.
ನಮಗಂತೂ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಥರ ಇರೋ ಒಂದು ಊರಲ್ಲಿ ಓಡಾಡ್ತಾ ಇರೋ ಖುಷಿ, ಆ ಮನೆಗಳಲ್ಲಿ ಸುತ್ತಾಡ್ತಾ ಇರಬೇಕಾದ್ರೆ ಅದೇ ಕಾಲಕ್ಕೆ ಹೋಗಿ ನಾವು ಅದನ್ನು ಫೀಲ್ ಮಾಡ್ತಾ ಇದ್ದರೆ ಎಷ್ಟೊಂದು ಖುಷಿಯಾಗತ್ತೆ ಅಲ್ವಾ? ನಾನು ಕೂಡ ಇತಿಹಾಸದ ಒಂದು ಕಿಟಕಿಯೊಳಗೆ ಕೂತ್ಕೊಂಡು ಊರನ್ನು ನೋಡ್ತಾ ಇದ್ದೀನಿ. ಇಲ್ಲಿಗೆ ಬರಲೇಬೇಕು ಅಂತ ಮೊದಲನೇ ಸಲ ಅನಿಸಿದ್ದು ಎಪಿಕಲ್ಲಿ ಏಕಾನ್ ಸೀರೀಸ್ ನೋಡಿದಾಗ. ಇಲ್ಲಿ ಮನೆ ಕಟ್ಟಿರೋ ರೀತಿ, ದೇವಸ್ಥಾನಗಳ ರಚನೆ, ಅಂಡರ್ ವಾಟರ್ ಸಿಸ್ಟಮ್ ಮತ್ತು ರಸ್ತೆಗಳನ್ನು ನೋಡ್ತಾ ಇದ್ದರೆ ಇವರು ತುಂಬ ಅಡ್ವಾನ್ಸ್ಡ್ ಆಗಿ ಈ ಊರನ್ನು ಕಟ್ಟಿರೋದಲ್ಲದೆ ಅಗ್ರಿಕಲ್ಚರ್ ಮತ್ತು ಟ್ರೇಡಿಂಗಲ್ಲಿ ಕೂಡ ತುಂಬ ಹೆಸರುವಾಸಿಯಾಗಿದ್ದರು. ಆದರೆ ತಾವೇ ನಿರ್ಮಾಣ ಮಾಡಿದಂಥ ಈ ಊರನ್ನು ಒಂದೇ ದಿನದಲ್ಲಿ ಬಿಟ್ಟು ಹೋಗಬೇಕು ಅಂದರೆ ಅವರ ಮನಸ್ಸಿನೊಳಗೆ ಎಷ್ಟು ಆತಂಕ, ವೇದನೆ ಇರ್ಬೋದು. ಇನ್ನೊಂದು ಕತೆ ಏನಂದರೆ, ಸಾಲಿಮ್ ಸಿಂಗ್ ತುಂಬ ಕ್ರೂರಿಯಾಗಿದ್ದ. ಅವನಿಗೆ ಬರಬೇಕಾಗಿರೋ ಟ್ಯಾಕ್ಸ್ ಕೊಡದೇ ಇದ್ದರೆ ಅವನೇ ಬಂದು ಕಲೆಕ್ಟ್ ಮಾಡ್ಕೋತಾ ಇದ್ದ. ಹೇಗಂದರೆ, ಈಗ ಯಾರಾದರೂ ಉಂಗುರ ಹಾಕ್ಕೊಂಡಿದ್ರೆ ಆ ಬೆರಳನ್ನು ಕತ್ತರಿಸಿ ಉಂಗುರ ತಗೊಂಡು ಹೋಗ್ತಿದ್ದ. ಹಾಗೆ ಕಾಲಲ್ಲಿ ಗೆಜ್ಜೆ ಇದ್ದರೆ ಕಾಲನ್ನು ಕತ್ತರಿಸಿ ತಗೊಂಡು ಹೋಗ್ತಾ ಇದ್ದ. ಇನ್ನು ಈ ಜಾಗ ಸುರಕ್ಷಿತ ಅಲ್ಲ ಅಂತ ಒಂದೇ ರಾತ್ರಿಯಲ್ಲಿ 84 ಹಳ್ಳಿಗಳು ಸೇರಿ ಒಂದು ಸಣ್ಣ ಕುರುಹು ಇಲ್ಲದಂತೆ ಬಿಟ್ಟು ಹೋಗ್ತಾರೆ. ಆಮೇಲೆ ಅವರೆಲ್ಲ ಏನಾದರೂ ಎಲ್ಲಿ ಹೋದರು ಅನ್ನೋದು ಈಗಲೂ ಉತ್ತರ ಸಿಗದೇ ಇರೋ ಪ್ರಶ್ನೆಯಾಗಿ ಉಳಿದಿದೆ. ಇತಿಹಾಸ ತಜ್ಞರ ಪ್ರಕಾರ ಈ ಊರು ನಿರ್ಜನವಾಗೋದಕ್ಕೆ ಕಾರಣ ಅಂತರ್ಜಲದ ಕೊರತೆ. ಅಂತರ್ಜಲ ಕಡಿಮೆ ಆಗ್ತಾ ಬಂದಂತೆ ಕೃಷಿ ನಡೆಸೋದು ತುಂಬ ಕಷ್ಟ ಆಯಿತು. ಇದರಿಂದ ಆದಾಯ ಕಡಿಮೆಯಾಗಿ ಟ್ಯಾಕ್ಸ್ ಕಟ್ಟೋಕ್ಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಬೇರೆ ದಾರಿ ಇಲ್ಲದೆ ಊರನ್ನು ಬಿಟ್ಟು ಹೋಗಬೇಕಾಯಿತು. ಓಕೆ.
ನಾವೀಗ ಹಾಂಟೆಡ್ ವಿಲೇಜಿಂದ ಹೊರಡ ಹೊತ್ತಾಯ್ತು. ರಾತ್ರಿ ಹೊತ್ತಿರೋಕ್ಕೆ ಯಾರಿಗಿದೆ ಹೇಳಿ ಧೈರ್ಯ? ನೀವೇನಾದರೂ ಈ ಊರಿಗೆ ಬಂದಿದ್ದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಮರಿಬೇಡಿ, ನೀವು ಎಲ್ಲೇ ಹೋದರೂ ಕೂಡ ಪ್ಲಾಸ್ಟಿಕ್ ಬಾಟ್ಲ್ ಹಾಕೋದು, ಗೋಡೆ ಮೇಲೆ ಗೀಚೋದು ಮಾಡಬೇಡಿ. ಶಿಸ್ತು ಇರ್ತಾನೆ ನೋಡಿ ಎಷ್ಟು ಮತ್ತೆ ಶಿಸ್ತು ಮಾಡ್ತೀನಿ.